ಬಿಜೆಪಿ ಪಕ್ಷಕ್ಕೆ ಮತ್ತೊಂದು ಬಿಗ್ ಶಾಕ್ ಬಿಜೆಪಿ ಹಾಲಿ ಎಂಎಲ್ಎ ಕಾಂಗ್ರೆಸ್ ತೆಕ್ಕೆಗೆ ಎನ್ ವೈ ಗೋಪಾಲಕೃಷ್ಣ ಮತ್ತೆ ಕೈಗುಡುಗೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶಸ್ವಿ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ಎಂಎಲ್ಎ ಎನ್ ವೈ ಗೋಪಾಲಕೃಷ್ಣ ಬಿಜೆಪಿಯಿಂದ ಆಯ್ಕೆಯಾಗಿದ್ದರು ಎರಡ್ ಸಾವಿರದ ಹದಿನೆಂಟರಲ್ಲಿ ಇವರ ಮೂಲ ಕ್ಷೇತ್ರ ಮೊಳಕಾಲ್ಮೂರು ಅಲ್ಲಿ ಕಾಂಗ್ರೆಸ್ನ ಸ್ಪರ್ಧೆ ಮಾಡಿ ಗೆಲ್ತಾಯಿದ್ರು ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಟಿಕೆಟ್ ಸಿಗಿಲ್ಲ ಅಂದ್ಬಿಟ್ಟು ಬಿ ಜೆ ಪಿಗೆ ಬಂದು ಕೂಡ್ಲಿಗೆಯಲ್ಲಿ ನಿಂತ್ಕೊಂಡು ಸ್ವಂತ ವರ್ಚಸ್ಸಿನ ಮೇರೆಗೆ ಕೂಡ್ಲಿಗೆಯಲ್ಲಿ ಬಿ ಜೆ ಪಿಯನ್ನು ಅರಳಿಸಿದ್ರು ಗೆದ್ದು ಎಮ್ ಎಲ್ ಎ ಆಗಿದ್ರು ಈಗ ಅಚ್ಚರಿಯ ಬೆಳವಣಿಗೆಯಲ್ಲಿ ಇದೇ ಎನ್ ವೈ ಗೋಪಾಲಕೃಷ್ಣ ಕಾಂಗ್ರೆಸ್ಗೆ ವಾಪಸ್ ಹೋಗ್ತಾ ಇದ್ದಾರೆ ಅನ್ನೋದು ಚರ್ಚೆ ಆಗ್ತಾಯಿದೆ ಅದಕ್ಕೆ ತಕ್ಕಂತೆ ಸೋಮವಾರ ಏನು ಬೆಂಗಳೂರಿನಲ್ಲಿ ಖಾಸಗಿ ರೆಸಾರ್ಟ್ನಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅಂದರೆ ಆಕಾಂಕ್ಷಿಗಳನ್ನು ಕರೆದು ಮಾತುಕತೆ ನಡೆಸ್ತಾಯಿದ್ರು ಕಾಂಗ್ರೆಸ್ನ ಮಾಜಿ ಸಿ ಎಂ ಸಿದ್ದರಾಮಯ್ಯ ಕೆ ಪಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಜೊತೆಗೆ ಸುರ್ಜೇವಾಲಾ ಇವ್ರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ಮಾಡಿ ಇನ್ನೇನು ಯಾವುದೇ ಕ್ಷಣದಲ್ಲೂ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ಒಂದು ಚರ್ಚೆ ಇದೆ ಆದರೆ ಎನ್ ವೈ ಗೋಪಾಲ್ಕೃಷ್ಣ ಮತ್ತೆ ಕೂಡ್ಲಿಗಿಂದನೇ ಸ್ಪರ್ಧೆ ಮಾಡ್ತಾರಾ ಅಥವಾ ಮೊಳಕಾಲ್ಮುರ್ಗೆ ಬರ್ತಾರಾ ಅನ್ನೋ ಒಂದು ಚರ್ಚೆ ಇದೆ ಯಾಕಂದರೆ ತಿಪ್ಪೇಸ್ವಾಮಿ ಮೊಳಕಾಲ್ಮುರಲ್ಲಿ ಕಾಂಗ್ರೆಸ್ನ ಆಕಾಂಕ್ಷಿ ಆಗಿದ್ದರು ಅವ್ರೀಗ ಬಿ ಜೆ ಪಿಗೋ ಹೋಗಿದ್ದಾರೆ ಮೊಳಕಾಲ್ಮುರಿಂದ ಬಿ ಜೆ ಪಿ ಅಭ್ಯರ್ಥಿಯಾಗಿ ತಿಪ್ಪೇಸ್ವಾಮಿ ಆಗಬಹುದು ಸೊ ಹಾಗೆ ನೋಡಿದಾಗ ಎನ್ ವೈ ಗೋಪಾಲಕೃಷ್ಣ ಮತ್ತೆ ವಾಪಸ್ ಕೂಡ್ಲಿ ಏನು ಮೊಳಕಾಲ್ಮುರಿಗೆ ಹೋಗ್ತಾರಾ ಅಥವಾ ಕೂಡ್ಲಿಯಿಂದನೇ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರಾ ಅನ್ನೋ ಒಂದು ಚರ್ಚೆ ಜೋರಾಗಿ ನಡೀತಾ ಇದೆ ಶಿವ ಎರಡು ಸಾವಿರದ ಹದಿನೆಂಟರಲ್ಲಿ ಟಿಕೆಟ್ ಸಿಗಲಿಲ್ಲ ಅಂದ್ಬಿಟ್ಟು ಬಿ ಜೆ ಪಿಗೆ ಬಂದು ಕ್ಷೇತ್ರ ಬದಲಾವಣೆ ಮಾಡಿಕೊಂಡು ಗೆದ್ದರು ಹೌದು ಈಗ ಮತ್ತೆ ಮರಳಿಗೂಡಿಗೆ ಅನ್ನೋ ಒಂದು ಚರ್ಚೆ ಬಹುತೇಕ ಫಿಕ್ಸ್ ಅನ್ನೋ ತರ ಇದೆ ವಾಪಸ್ಸು ಹೋಗ್ತಾರಾ ಹೋಗ್ತಾರ ಹೋಗ್ತಾರಾ ಅನ್ನೋ ಒಂದು ಒಂದು ಸ್ಮಾಲ್ ಕನ್ಫ್ಯೂಷನ್ಸ್ ಅಲ್ಲಿ ಏನೇ ಗೋಪಾಲ ಕೃಷ್ಣ ಕೂಡ್ಲಿ ಗಿಲ್ಲೇ ಅವ್ರು ಉಳ್ಕಂಡ್ರೆ ಈಗ ಯಾರು ಕಾಂಗ್ರೆಸ್ ಅವರು ಬಿಜೆಪಿ ಕಡೆ ಮೂವ್ ಆಗ್ತಾರೆ ಇವರು ಕೂಡ್ಲಿಗೆಲ್ಲ ಬಿಜೆಪಿ ಎಮ್ ಎಲ್ ಕಾಂಗ್ರೆಸ್ ಆದ್ರೆ ಕಾಂಗ್ರೆಸ್ನವ್ರು ಬಿಜೆಪಿ ಬರ್ತಾರೆ ಹ್ಮ್ ಅದ್ರಲ್ಲಿ ಯಾವ್ದೇ ರೀತಿ ಡೌಟ್ ಇಲ್ಲ ಅವ್ರು ಮೊಳಕಾಲ್ಮುರ್ಗು ಹೋದರೆ ಹ್ಮ್ ಅಲ್ಲೇ ತಿಪ್ಪೇಸ್ವಾಮಿ ಅಲ್ಲಿ ಮೂವ್ ಆಗ್ಬಿಟ್ಟರು ಬಿಜೆಪಿಗೆ ಬಹುತೇಕ ಅವ್ರದ್ದು ಕ್ಯಾಂಡಿಡೇಟ್ ನೋಡ್ಬೇಕೇನಾಗುತ್ತೆ ಯಾಕಂದ್ರೆ ಅವರು ಲಾಸ್ಟ್ ಮಿನಿಟ್ ಅಲ್ಲೇ ಅವ್ರ ಬಿಜೆಪಿ ಕ್ಯಾಂಡೆಟ್ ಆಗಿದ್ದು ಕಳೆದ ಬಾರಿ ಕಳೆದ ಬಾರಿ ಕೂಡ ಅವರೇನು ನೈನ್ಟಿ ನೈನ್ ಫೋರ್ ಏಟಿನ್ ಕಾಂಗ್ರೆಸ್ ಬಂದಿದ್ರು ಹೌದು ಹದ್ ಮೂರಲ್ಲಿ ತಿಪ್ಪಸ್ವಾಮಿ ಆರ್ ಕಾಂಗ್ರೆಸ್ ಸೋತ್ರು ನಂತರ ರಾಮುಲು ಬಂದಾಗ ಏನಾಯ್ತು ಇವ್ರನ್ನ ಈ ರಾಮುಲು ಸ್ಟ್ರಾಟಜಿ ಮಾಡಿ ಅವ್ರನ್ನ ಅಲ್ಲಿ ಕಳಿಸೋದು ಅವ್ರ ಹೆಂಗ್ ಇಂಟರ್ಚೇಂಜ್ ಆಗಿತ್ತು ಆಗ್ಬಹುದು ಎರಡನೇ ವಿಚಾರ ಅಂತಂದ್ರೆ ಸೀನಿಯರ್ ಪೊಲಿಟೀಶಿಯನ್ ಹೌದು ರಾಜಕೀಯ ಅಸ್ತಿತ್ವಕ್ಕಾಗಿ ಕಾಂಗ್ರೆಸ್ ಇಂದ ಬಿಜೆಪಿ ಬಂದ್ರು ಮತ್ತೆ ಅಸ್ತಿತ್ವಕ್ಕಾಗಿ ಇಲ್ಲೇ ತೊಂದರೆ ಏನಿಲ್ಲ ಅವರಿಗೆ ತೊಂದ್ರೆ ಏನಿಲ್ಲ ಏನೋ ಕನ್ಫ್ಯೂಷನ್ ಇದ್ದಂಗಿದ್ದಾರೆ ಅವರು ಗೋಪಾಲ್ ಕೃಷ್ಣ ಅವರು ಕನ್ಫ್ಯೂಷನ್ ಇದ್ದಂಗಿದ್ದಾರೆ ಹೇಳಕ್ ಸಾಧ್ಯ ಇಲ್ಲ ಹೋದರು ಈಗ ಮೊದ್ಲೆಲ್ಲ ಗೆತ್ಕ ಹಂಗೆ ಗೆಲ್ತಾರೆ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಈಗಲೂ ಕೂಡ್ಲಿಗಿಲಿ ಕಾಂಗ್ರೆಸ್ ಪ್ರಬಲವಾಗಿದೆ ಒಂದ್ ಹೆಜ್ಜೆ ಇವ್ರು ಮುಂದೆ ಇದ್ರಲ್ಲ ಅಂತಲ್ಲ ಇಂಟರ್ ಚೇಂಜ್ ಆದಾಗ ಅವ್ರು ಪಾರ್ಟಿಗೂ ಕೂಡ ಚೇಂಜ್ ಅಂತ ಆಗ್ಬಹುದು ಇಲ್ಲಿ ಮೊಳಕಾಲ್ಮೂರಲ್ಲಿ ಬಂದು ಕಾಂಗ್ರೆಸ್ ಲಾಭ ಮಾಡಿಕೊಡ್ತಾರ ಹ್ಮ್ ಸಾಧ್ಯ ಇಲ್ಲ ಯೋಗಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಉಗ್ರಪಾಯನ ಹೋಗ್ತಾರ ಅಂತ ಚರ್ಚೆ ಇದೆ ಇದೆ ಈ ಹಿಂದೆ ಹೆಂಗೆ ಚೇಂಜ್ ಮಾಡ್ಕೊಂಡು ಗೆತ್ಕೊಂಡು ಬಂದ್ರೋ ಅವರು ಅಷ್ಟು ಸುಲಭ ಅವರು ಇಲ್ಲ 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 ಬಿಜೆಪಿ ಇದ್ರೆ ಗೆಲ್ತಾರೆ ಅಂತಿದೆ ಕೂಡ್ಲಿಗಿನಲ್ಲಿ ಕೂಡ್ಲಿಗೀಯಲ್ಲಿ ಇದೆ ಬಟ್ ಏನೋ ಕಾಂಗ್ರೆಸ್ ಆಪರೇಷನ್ ಯಾಕೆ ಗೊಂದಲ ಅಂತ ಬಟ್ ನೀವ್ ಹೇಳಿದ್ರೆ ಹೋಗಿದ್ರಂತೆ ಅಂತ ಇದೆ ಆಫೀಶಿಯಲಿ ಏನರ ಆಗಿದೆ ಇನ್ನು ಇಲ್ಲ ಬಟ್ ಚರ್ಚೆ ಆಗಿದೆ ಯಾಕಂದ್ರೆ

ಅನೌನ್ಸ್ಮೆಂಟ್ ಅಷ್ಟೇ ಹೋಗುವುದೇ ಆದರೆ ಈ ದರಿದ್ರ ಬಿಜೆಪಿ ಅವ್ರು ಕಾಸು ಕೊಟ್ಟಿಲ್ಲ ನಮ್ಗೆ ಕೆಲಸ ಮಾಡಕ್ಕೆ ಬ್ಯಾಡ್ರಿ ಅಂತ ಹೇಳಿ ಹೋಗ್ಬೇಕು ಆಧಾರ ಆಗ್ಬೇಕು ಹೋದ್ಮೇಲೆ ಹೇಳ್ತಾರೆ ನೋಡೋಣ ಇನ್ನೇನು ಎಲೆಕ್ಷನ್ ಅನೌನ್ಸ್ ಆಗುತ್ತೆ ಎರಡು ಬುದ್ಧಲ್ಲಿ ಸೊ ಅಫಿಷಿಯಲ್ ಆಗಿ ಅನೌನ್ಸ್ ಆದ ತಕ್ಷಣ ಹೋಗ್ಬಹುದೇನೋ ಒಳ್ಳೇದ ಕನ್ಫರ್ಮು ಹ್ಮ್ ಇಲ್ಲಿ ಯಾರು ಇನ್ನೊಬ್ಬರು ಯಾರೋ ಆ ಪಾರ್ಟಿ ಇಂಟರ್ ಚೇಂಜ್ ಆಗ್ತಾರೆ ಇನ್ನ ಯಾರಿಗೂ ಟಿಕೆಟ್ ಆಗುತ್ತೆ ನಡೆಯುತ್ತೆ ಚುನಾವಣೆ ಸಂದರ್ಭದಲ್ಲಿ ವರ್ಷ ವರ್ಷ ಮುಗೀತು ಇನ್ ಯಾವ ಯಾವ ಮನೆ ಬೇಕು ಆಯ್ಕೆ ಮಾಡಿ ಇಲ್ಲಿವರೆಗೂ ಎಲ್ಲ ಇಂದ್ರ ಚಂದ್ರ ಆಯಾ ಪಾರ್ಟಿ ಅವರು ಈ ಬಾಯಿ ಬಂದಂಗೆ ಆಡ್ಕೊಂಡು ಬೈಕೊಂಡು ಕೇರ್ಕೊಂಡು ಹೋಗ್ತಾರೆ ಬಟ್ ಈ ಪಾಪ ಇವ್ರೇನ್ ಬಯಲ್ಲ ಎನ್ ವೈ ಗೋಪಾಲ್ ಕೃಷ್ಣ ಏನ್ ಬಯಲ್ಲ ಬಟ್ ಅಫಿಶಿಯಲ್ ಆಗ್ಲಿ ನಾನು ಕೇಳ್ತೀನಿ ಎಸ್ ನೋಡ ಎನ್ ವೈ ಗೋಪಾಲ್ ಕೃಷ್ಣ ಕಾಂಗ್ರೆಸ್ಗೆ ತೆಕ್ಕೆ ಹೋಗೋಕೆ ರೆಡಿ ಆಗಿದ್ದಾರೆ ಅನ್ನೋ ಒಂದು ಚರ್ಚೆ ಇದೆ ನಿಮ್ಮ ಪ್ರಕಾರ ಎನ್ ವೈ ಗೋಪಾಲ್ ಕೃಷ್ಣ ಯಾವ ಕೆತ್ತಿಂದ ಸ್ಪರ್ಧೆ ಮಾಡಿದ್ರೆ ಗೆಲ್ತಾರೆ ಕಾಂಗ್ರೆಸ್ಸಲ್ಲೇ ಓ ಕಾಂಗ್ರೆಸ್ಗೆ ಹೋಗ್ಬೇಕಾ ಬಿ ಜೆ ಪಿಯಲ್ಲಿ ಇರಬೇಕಾ ಸೊ ಕಮೆಂಟ್ ಮಾಡಿ ಜೊತೆಗೆ ನೆಕ್ಸ್ಟ್ ಮುಂದಿನ ಸರ್ಕಾರ ಯಾವ ಪಕ್ಷ ಏನು ಅಧಿಕಾರಕ್ಕೆ ಬರುತ್ತೆ ಯಾರು ಸಿ ಎಮ್ ಆಗ್ತಾರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡ್ತೀವಿ ಅದೇ ರೀತಿ ನಮ್ಮ ಕರ್ನಾಟಕ ಟಿ ವಿಯ ಒಂದು ಕಾಳಜಿ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಅರ್ಹರು ಯಾರಿದ್ದಾರೆ ಯೋಗ್ಯರು ಯಾರಿದ್ದಾರೆ ಅಂಥವರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವರಿಗೆ ಓಟ್ ಹಾಕಿ ಒಳ್ಳೆಯವರು ವಿಧಾನಸೌಧಕ್ಕೆ ಹೋಗ್ಬೇಕು ಅರ್ಹರು ಯೋಗ್ಯರು ಹೋದರೆ ವಿಧಾನಸೌಧದ ಚೆನ್ನಾಗಿರುತ್ತೆ ರಾಜ್ಯ ಮತ್ತು ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅನ್ನೋದು నమ్మ కళకళి కర్ణాటక టీవీ కళకళి ధన్యవాదాలు కర్ణాటక టీ ఇది కన్నడిగర ధ్వని